ಹಾಯ್ ಎವ್ರಿ ಒನ್ ವೆಲ್ಕಮ್ ಟು ಜಾಯಿಂಟ್ ಟು ಲರ್ನ್ ಇವತ್ತಿನ ಒಂದು ಸೆಷನ್ನಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕು ಫೆಬ್ರವರಿ ಹದಿನಾಲ್ಕರ ಪ್ರಚಲಿತ ಘಟನೆಗಳ ಕುರಿತು ಚರ್ಚೆ ಮಾಡೋಣ ಕ್ಲಾಸನ್ನು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಸ್ಮಾಲ್ ಹಾಗೂ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಪ್ರತಿದಿನ ಬೆಳಿಗ್ಗೆ ಒಂಬತ್ತು ಗಂಟೆಗೆ ಜಾಯಿಂಟ್ ಟು ಲರ್ನ್ ಯೂಟ್ಯೂಬ್ನಲ್ಲಿ ಕರೆಂಟ್ ಅಫೇರ್ಸ್ನ ಕ್ಲಾಸ್ ಇರುತ್ತೆ ಹಾಗೆ ಹಳೆಯ ಕರೆಂಟ್ ಅಫೇರ್ಸ್ನ ಕ್ಲಾಸ್ಗಳನ್ನು ನೋಡೋಕೆ ಕೆಳಗಡೆ ಡಿಸ್ಕ್ರಿಪ್ಷನ್ನಲ್ಲಿ ಪ್ಲೇ ಲಿಸ್ಟ್ನ ಲಿಂಕ್ ಅನ್ನು ಕೊಡಲಾಗಿದೆ ಆ ಲಿಂಕ್ ಮೂಲಕ ಹಳೆಯ ಕ್ಲಾಸ್ಗಳನ್ನು ಸಹ ತಾವು ನೋಡಬಹುದು ಮತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಹಾಗೂ ಎರಡು ಸಾವಿರದ ಇಪ್ಪತ್ತ್ಮೂರರ ಪ್ರಚಲಿತ ಘಟನೆಗಳ ನೋಟ್ಸ್ ಮತ್ತು ಟೆಸ್ಟ್ ಜಾಯಿಂಟ್ ಟು ಲರ್ನ್ ಆ್ಯಪ್ನಲ್ಲಿ ಅವೈಲೇಬಲ್ ಇರುತ್ತೆ ಅಂತ ಹೇಳ್ತಾ ಇವತ್ತಿನ ಒಂದು ಸೆಷನನ್ನು ಸ್ಟಾರ್ಟ್ ಮಾಡೋಣ ಪ್ರಥಮ ಪ್ರಶ್ನೆ ಭಾರತೀಯ ನೌಕಾಪಡೆಯ ಸಿಬ್ಬಂದಿಗೆ ಇತ್ತೀಚೆಗೆ ಯಾವ ದೇಶ ಮರಣದಂಡನೆ ವಿಧಿಸಿತ್ತು ಅಂತ ಪ್ರಶ್ನೆ ಆಯ್ಕೆಗಳು ಕತಾರ್ ಅಮೇರಿಕಾ ಫ್ರಾನ್ಸ್ ಪಾಕಿಸ್ತಾನ್ ಸರಿಯಾದ ಉತ್ತರ ಆಯ್ಕೆ ಒಂದಾಗುತ್ತೆ ಕತಾರ್ ದೇಶ ಇತ್ತೀಚೆಗೆ ಭಾರತೀಯ ನೌಕಾಪಡೆಯ ಸಿಬ್ಬಂದಿಗೆ ಒಂದು ಮರಣ ದಂಡನೆಯ ವಿಧಿಸಿತ್ತು ಏನಿದು ಪ್ರಕರಣ ಅಂತ ಅರ್ಥ ಮಾಡ್ಕೊಳ್ಳೋದಾದರೆ ಭಾರತೀಯ ನೌಕಾಪಡೆಯ ಎಂಟು ಅಧಿಕಾರಿಗಳು ದೆಹ್ರಾ ಗ್ಲೋಬಲ್ ಅನ್ನುವಂತಹ ಖಾಸಗಿ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾ ಇದ್ರು ಈ ಎಂಟು ಅಧಿಕಾರಿಗಳ ಮೇಲೆ ಬೇಹುಗಾರಿಕೆ ಆರೋಪ ಅಂದರೆ ಗೂಢಚರ್ಯ ಆರೋಪದ ಮೇಲೆ ಕತಾರ್ ದೇಶ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಬಂಧನ ಮಾಡುತ್ತೆ ಅವರನ್ನು ಅರೆಸ್ಟ್ ಮಾಡುತ್ತೆ ಮುಂದೆ ಅವರನ್ನು ವಿಚಾರಣೆ ಮಾಡಿ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಅವರಿಗೆ ಮರಣ ದಂಡನೆಯನ್ನು ವಿಧಿಸುತ್ತೆ ಕತಾರ್ ದೇಶ ಇದಾದ ಮೇಲೆ ಎರಡೂ ದೇಶಗಳ ನಡುವೆ ಒಂದು ರಾಜತಾಂತ್ರಿಕವಾಗಿ ಮಾತುಕತೆ ನಡೆಯುತ್ತೆ ಅದಾದ್ಮೇಲೆ ಈವಾಗ ಎರಡ್ ಸಾವಿರದ ಇಪ್ಪತ್ನಾಲ್ಕು ಫೆಬ್ರವರಿಯಲ್ಲಿ ಅವರಿಗೆ ಮರಣ ಏನು ವಿಧಿಸಿತ್ತು ಅದನ್ನ ಕ್ಯಾನ್ಸಲ್ ಮಾಡಿ ಮತ್ತೆ ಭಾರತಕ್ಕೆ ಅವರನ್ನ ರಿಲೀಸ್ ಮಾಡಿದ್ದಾರೆ ಬಿಡುಗಡೆ ಮಾಡಿದ್ದಾರೆ ಇದು ಪ್ರಕರಣ ಆಗತ್ತೆ ಜಾಗತಿಕ ನಕ್ಷೆಯಲ್ಲಿ ಭಾರತ ಈ ಒಂದು ಭಾಗದಲ್ಲಿ ಬರುತ್ತೆ ಭಾರತದ ಪಶ್ಚಿಮಕ್ಕೆ ನಮಗೆ ಖತಾರ್ ಬರುತ್ತೆ ಒಂದು ಚಿಕ್ಕದಾಗಿ ಹಸಿರು ಕಲರ್ ನಲ್ಲಿ ಕಾಣ್ತಾ ಇದೆ ಅಲ್ವಾ ಇದು ಖತಾರ್ ದೇಶ ಖತಾರ್ ಮೂರು ದೇಶಗಳ ಜೊತೆ ಗಡಿಯನ್ನ ಹಂಚಿಕೊಳ್ಳುತ್ತೆ ಖತಾರ್ನ ಮೇಲ್ಗಡೆ ಚಿಕ್ಕದಾಗಿ ಬಹರೇನಿದೆ ಹಾಗೆ ಖತಾರ್ನ ಕೆಳಗಡೆ ಈ ಒಂದು ಭಾಗದಲ್ಲಿ ನಮಗೆ ಯುನೈಟೆಡ್ ಅರಬ್ ಎಮಿರೇಟ್ಸ್ ಯು ಎ ಇ ಕಂಡು ಬರುತ್ತೆ ಹಾಗೆ ಕತಾರ್ನ ಹಿಂದ್ಗಡೆ ಈ ಕಡೆ ಸೌದಿ ಅರೇಬಿಯಾ ಕಂಡು ಬರುತ್ತೆ ಹಾಗಾದ್ರೆ ಕತಾರ್ ಮೂರು ದೇಶಗಳ ಜೊತೆ ಗಡಿಯನ್ನು ಹಂಚಿಕೊಳ್ಳುತ್ತೆ ಯಾವ ಯಾವ ದೇಶಗಳು ಸೌದಿ ಅರೇಬಿಯಾ ಬಹ್ರೇ ಮತ್ತು ಯುನೈಟೆಡ್ ಅರಬ್ ಎಮಿರೇಟ್ಸ್ ಮತ್ತು ಈ ಕಡೆ ಏನಿದೆ ಅಲ್ವಾ ಈ ಭಾಗ ಪರ್ಷಿಯನ್ ಗಲ್ಫ್ ಆಗುತ್ತೆ ಕತಾರ್ ಬಹ್ರೇನ್ ಮತ್ತು ಯು ಎ ಇ ಪರ್ಷಿಯನ್ ಗಲ್ಫ್ ಅನ್ನ ಕೂಡ ಅಟ್ಯಾಚ್ ಆಗಿರುತ್ತೆ ಸೌದಿ ಅರೇಬಿಯಾ ಇಲ್ಲಿ ಹಿಂದ್ಗಡೆ ಏನಿದೆ ಅಲ್ವಾ ಈ ಕಡೆ ರೆಡ್ ಸಿ ಕೆಂಪು ಸಮುದ್ರಕ್ಕೆ ಒಂದು ಅಟ್ಯಾಚ್ ಆಗಿ ಇರುತ್ತೆ ಇನ್ನು ಕತಾರ್ನ ರಾಜಧಾನಿ ದೋಹಾ ಆಗುತ್ತೆ ಕತಾರ್ನ ಕರೆನ್ಸಿ ಕತಾರಿ ರಿಯಾಲ್ ಕತಾರ್ನ ಪ್ರಸ್ತುತ ಮುಖ್ಯಸ್ಥ ರಾಜ ಯಾರು ಅಂತಂದ್ರೆ ತಮೀಬ್ ಬಿನ್ ಹಮದ್ ಆಗ್ತಾರೆ ಇವರು ಪ್ರಸ್ತುತ ಕತಾರ್ನ ಆಗ್ತಾರೆ ಹಾಗೆ ಇತ್ತೀಚೆಗೆ ರೀಸೆಂಟ್ ಆಗಿ ಫ್ರಾನ್ಸ್ ಹಾಗೆ ಯುನೈಟೆಡ್ ಅರಬ್ ಎಮಿರೇಟ್ಸ್ ಮತ್ತು ಭಾರತ ಡೆಸರ್ಟ್ ನೈಟ್ ಅನ್ನುವಂತಹ ಸಮರಾಭ್ಯಾಸವನ್ನು ಅರೇಬಿಯನ್ ಸಮುದ್ರದ ಭಾಗದಲ್ಲಿ ಕೈಗೊಂಡಿತ್ತು ಇನ್ನು ಅದೇ ರೀತಿ ಸೌದಿ ಅರೇಬಿಯಾ ಮತ್ತು ಭಾರತ ಇದು ಕೂಡ ಸದಾ ತನ್ಸಿಕ್ ಅನ್ನುವಂತಹ ಒಂದು ಸಮ್ರಾಭ್ಯಾಸವನ್ನ ಕೈಗೊಂಡಿತ್ತು ಎರಡೂ ಸಮ್ರಾಭ್ಯಾಸಗಳನ್ನ ತಾವು ಅಬ್ಸರ್ವ್ ಮಾಡಬೇಕು ನೆನಪಿನಲ್ಲಿ ಇಟ್ಕೋಬೇಕು ಡೇ ಬೈ ಡೇ ಕರೆಂಟ್ ಅಫೇರ್ಸ್ ಅನ್ನ ಅಪ್ಡೇಟ್ ಮಾಡ್ತಾ ಹೋಗಿದ್ರೆ ಜಾಯಿಂಟ್ ಟು ಲರ್ನ್ ಯೂಟ್ಯೂಬ್ ನಲ್ಲಿ ಈ ಒಂದು ಪಾಯಿಂಟ್ಸ್ ಆಲ್ರೆಡಿ ಇನ್ ಡೀಟೇಲ್ ಆಗಿ ನಾವು ಕವರ್ ಮಾಡಿರ್ತೀವಿ ಮ್ಯಾಪ್ ಬೇಸಿಸ್ ಆಗಿ ಗೊತ್ತಿರಬೇಕಾಗುತ್ತೆ ಮುಂದಿನ ಪ್ರಶ್ನೆ ಭಾರತವು ಯಾವ ದೇಶದಿಂದ ಸೋಯಾಬೀನ್ ಎಣ್ಣೆಯನ್ನ ಆಮದು ಮಾಡಿಕೊಳ್ಳುತ್ತದೆ ಅಂತ ಪ್ರಶ್ನೆ ಇದೊಂದು ಕುಕ್ಕಿಂಗ್ ಆಯಿಲ್ ಅಡುಗೆ ಎಣ್ಣೆ ಆಗುತ್ತೆ ಆಯ್ಕೆಗಳು ರಷ್ಯಾ ಉಕ್ರೇನ್ ಅರ್ಜೆಂಟೈನಾ ಇಂಡೋನೇಷ್ಯಾ ಸರಿಯಾದ ಉತ್ತರ ಆಯ್ಕೆ ಮೂರಾಗುತ್ತೆ ಭಾರತ ಅರ್ಜೆಂಟೈನಾದಿಂದ ಈ ಒಂದು ಸೋಯಾಬಿನ್ ಎಣ್ಣೆಯನ್ನು ಆಮದು ಅಂದರೆ ಇಂಪೋರ್ಟ್ ಮಾಡಿಕೊಳ್ಳುತ್ತೆ ಅಡುಗೆ ಎಣ್ಣೆ ಆಮದುನಲ್ಲಿ ಪ್ರಸ್ತುತ ಸುಮಾರು ಶೇಕಡಾ ಇಪ್ಪತ್ತೆಂಟರ ಇಪ್ಪತ್ತೆಂಟರಷ್ಟು ಸೊ ಟ್ವೆಂಟಿ ಏಯ್ಟ್ ಪರ್ಸೆಂಟ್ ಏನಾಗಿದೆ ಕುಸಿತ ಆಗಿರುತ್ತೆ ಭಾರತ ಪ್ರಮುಖವಾಗಿ ಮೂರು ಅಡುಗೆ ಎಣ್ಣೆಗಳನ್ನು ಇಂಪೋರ್ಟ್ ಮಾಡಿಕೊಳ್ಳುತ್ತೆ ಒಂದು ಸೋಯಾಬೀನ್ ಎಣ್ಣೆ ಹಾಗೆ ಇನ್ನೊಂದು ಸೂರ್ಯಕಾಂತಿ ಎಣ್ಣೆ ಮತ್ತು ತಾಳೆ ಎಣ್ಣೆ ಮುಖ್ಯವಾಗಿ ಭಾರತ ಇಂಡೋನೇಷ್ಯಾ ಮತ್ತು ಮಲೇಷ್ಯಾದಿಂದ ತಾಳೆ ಎಣ್ಣೆಯನ್ನು ಇಂಪೋರ್ಟ್ ಮಾಡಿಕೊಳ್ಳುತ್ತೆ ಹಾಗೆ ಅರ್ಜೆಂಟೈನಾದಿಂದ ಸೋಯಾಬೀನ್ ಎಣ್ಣೆಯನ್ನು ಇಂಪೋರ್ಟ್ ಮಾಡಿಕೊಳ್ಳುತ್ತೆ ರಷ್ಯಾ ಮತ್ತು ಉಕ್ರೇನಿಂದ ಸೂರ್ಯಕಾಂತಿ ಎಣ್ಣೆಯನ್ನು ಒಂದು ಇಂಪೋರ್ಟ್ ಮಾಡಿಕೊಳ್ಳುತ್ತೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಯಾವಾಗ ರಷ್ಯಾ ಮತ್ತು ಉಕ್ರೇನ್ ನಡುವೆ ಯುದ್ಧ ಆಗಿತ್ತು ಆವಾಗ ಸೂರ್ಯಕಾಂತಿ ಎಣ್ಣೆಯ ರೇಟ್ ಏನಾಗುತ್ತೆ ಪ್ರೈಸ್ ಏನಾಗುತ್ತೆ ತುಂಬ ಒಂದು ಹೈ ಹೋಗಿತ್ತು ರಷ್ಯಾ ಮತ್ತು ಉಕ್ರೇನ್ನಿಂದ ಸೂರ್ಯಕಾಂತಿ ಎಣ್ಣೆನ ಭಾರತ ಇಂಪೋರ್ಟ್ ಮಾಡಿಕೊಳ್ಳುತ್ತೆ ಇವೆಲ್ಲವೂ ಕೂಡ ಕುಕ್ಕಿಂಗ್ ಆಯಿಲ್ಸ್ ಆಗುತ್ತೆ ಮುಂದಿನ ಪ್ರಶ್ನೆ ಕೆಲ್ವಿನ್ ಕಿಪ್ಟನ್ ಇತ್ತೀಚೆಗೆ ನಿಧನ ಹೊಂದಿದ್ದು ಇವರು ಯಾವ ಕ್ರೀಡೆಗೆ ಸಂಬಂಧಪಟ್ಟಿದ್ದಾರೆ ಅಂತ ಪ್ರಶ್ನೆ ಆಯ್ಕೆಗಳು ಬಾಕ್ಸಿಂಗ್ ಟೆನ್ನಿಸ್ ಮ್ಯಾರಾಥಾನ್ ಜಾವಲಿನ್ ಸರಿಯಾದ ಉತ್ತರ ಆಯ್ಕೆ ಮೂರಾಗುತ್ತೆ ಕೆಲ್ವಿನ್ ಕಿಪ್ಟನ್ ದೇಶದ ಒಬ್ಬ ಓಟಗಾರ ಆಗ್ತಾರೆ ಮ್ಯಾರಥಾನ್ ಓಟಗಾರ ಅಂದ್ರೆ ದೀರ್ಘ ಅಂತರದ ಓಟದ ಒಬ್ಬ ಸೂಪರ್ ಸ್ಟಾರ್ ಆಗಿದ್ರು ಇವರು ಇತ್ತೀಚೆಗೆ ಒಂದು ಆಕ್ಸಿಡೆಂಟ್ ಅಲ್ಲಿ ನಿಧನವನ್ನ ಹೊಂದುತ್ತಾರೆ ಸೊ ಯಾವ ಕ್ಷೇತ್ರಕ್ಕೆ ಸಂಬಂಧಪಡ್ತಾರೆ ಅಂತ ಕೂಡ ಪ್ರಶ್ನೆ ಕೇಳಬಹುದು ಕ್ರೀಡಾ ಕ್ಷೇತ್ರ ಪರ್ಟಿಕ್ಯುಲರ್ ಆಗಿ ಮ್ಯಾರಥಾನ್ ಓಟಕ್ಕೆ ಅವರು ಸಂಬಂಧವನ್ನ ಪಡ್ತಾರೆ ಇವು ಈ ವರ್ಷ ನಡೀತಾ ಇರುವಂತಹ ಪ್ಯಾರಿಸ್ ಒಲಿಂಪಿಕ್ಸ್ ನಲ್ಲಿ ಇವರು ಪಾರ್ಟಿಸಿಪೇಟ್ ಮಾಡ್ತಾ ಇದ್ರು ಬಟ್ ಅನ್ಫಾರ್ಚುನೇಟ್ಲಿ ಅವರ ಒಂದು ಡೆತ್ ಆಗಿರುತ್ತೆ ಡ್ಯೂ ಟು ಆಕ್ಸಿಡೆಂಟ್ ಇನ್ನು ಕೀನ್ಯಾ ದೇಶದ ಬಗ್ಗೆ ನೋಡೋಣ ಕೀನ್ಯಾ ದೇಶದವರು ಆಗ್ತಾರಲ್ವಾ ಇವರು ಹಾಗಾಗಿ ಕಿನ್ಯಾ ದೇಶದ ರಾಜಧಾನಿ ನೈರೋಬಿ ಇಲ್ಲಿನ ಅಧಿಕೃತ ಭಾಷೆ ಸ್ವಾ ಹಿಲಿ ಅನ್ನೋದು ಅಧಿಕೃತ ಭಾಷೆ ಆಗತ್ತೆ ಪ್ರಸ್ತುತ ಕೀನ್ಯಾದ ಅಧ್ಯಕ್ಷ ವಿಲಿಯಂ ರೂಟೋ ವಿಲಿಯಂ ರೂಟೋ ಕಿನ್ಯಾದ ಪ್ರೆಸಿಡೆಂಟ್ ಆಗ್ತಾರೆ ಕೀನ್ಯಾದ ಕರೆನ್ಸಿ ಕೀನ್ಯಾ ಶೀಲಿಂಗ್ ಅಂತ ಆಗುತ್ತೆ ಕೀನ್ಯಾ ಶೀಲಿಂಗ್ ಮುಂದಿನ ಪ್ರಶ್ನೆ ಬರ್ಗಂಡಿ ಪ್ರೈವೇಟ್ ಹುರೂನ್ ಇಂಡಿಯಾ ಐದುನೂರರಲ್ಲಿ ಅಗ್ರಸ್ಥಾನ ಪಡೆದ ಕಂಪನಿ ಯಾವುದು ಅಂತ ಆಯ್ಕೆಗಳು ರಿಲಯನ್ಸ್ ಟಾಟಾ ಮೋಟೋಸ್ ಟಾಟಾ ಸ್ಟೀಲ್ ಟಿಸಿಎಸ್ ಎಸ್ ಸರಿಯಾದ ಉತ್ತರ ಆಯ್ಕೆ ಒಂದಾಗುತ್ತೆ ರಿಲಯನ್ಸ್ ಕಂಪನಿ ಒಂದು ಅಗ್ರಸ್ಥಾನವನ್ನು ಪಡ್ಕೊಳ್ಳುತ್ತೆ ಗರಿಷ್ಠ ಮೌಲ್ಯದ ಭಾರತದ ಐದುನೂರು ಕಂಪನಿಗಳ ಪಟ್ಟಿಯನ್ನು ಇತ್ತೀಚೆಗೆ ಬರ್ಗಂಡಿ ಪ್ರೈವೇಟ್ ಹಾಗೆ ಆಕ್ಸಿಸ್ ಬ್ಯಾಂಕ್ ಮತ್ತು ಹುರೂನ್ ಇಂಡಿಯಾ ಜಂಟಿಯಾಗಿ ಒಂದು ಸಮೀಕ್ಷೆಯನ್ನು ಮಾಡುತ್ತೆ ಎರಡು ಸಾವಿರದ ಇಪ್ಪತ್ ಮೂರರ ಬರ್ಗಂಡಿ ಪ್ರೈವೇಟ್ ಹುರೂನ್ ಇಂಡಿಯಾ ಐದುನೂರು ಅಂತ ಟಾಪ್ ಹಂಡ್ರೆಡ್ ಅಂತ ಹೇಳಿ ಒಂದು ಪಟ್ಟಿಯನ್ನು ರಿಲೀಸ್ ಮಾಡುತ್ತೆ ಬರ್ಗಂಡಿ ಪ್ರೈವೇಟ್ ಹೊರೂನ್ ಇಂಡಿಯಾ ಐದುನೂರು ಅಂತ ಸೊ ಈ ಒಂದು ಪಟ್ಟಿಯಲ್ಲಿ ರಿಲಯನ್ಸ್ ಏನಿದೆ ಅತಿ ಹೆಚ್ಚು ಒಂದು ಮಾರುಕಟ್ಟೆ ಮೌಲ್ಯವನ್ನು ಒಂದು ಹೊಂದಿರುವಂತಹ ಮತ್ತು ಆದಾಯದ ಟಾಪ್ ಫೈವ್ ಕಂಪನಿಗಳಲ್ಲಿ ಮೊದಲನೇ ಸ್ಥಾನವನ್ನು ಪಡ್ಕೊಳ್ಳುತ್ತೆ ಎರಡನೇ ಸ್ಥಾನವನ್ನು ಟಾಟಾ ಮೋಟರ್ಸ್ ಪಡ್ಕೊಳ್ಳುತ್ತೆ ಹಾಗೆ ಮೂರನೇ ಸ್ಥಾನವನ್ನು ರಾಜೇಶ್ ಎಕ್ಸ್ಪೋರ್ಟ್ಸ್ ಅವರು ಪಡ್ಕೋತಾರೆ ಸೊ ಇದು ತಾವು ಅಬ್ಸರ್ವ್ ಮಾಡಬೇಕು ಮೇನ್ ಆಗಿ ರಿಲಯನ್ಸ್ ಇಂಡಸ್ಟ್ರೀಸ್ ತಾವು ನೆನಪಿನಲ್ಲಿ ಇಟ್ಕೋಬೇಕಾಗುತ್ತೆ ಮುಖೇಶ್ ಅಂಬಾನಿಯವರ ಒಡೆತನದ ಕಂಪನಿ ಆಗುತ್ತೆ ಸೊ ಇದು ಟಾಪ್ ಒನ್ ಅಲ್ಲಿ ಬರುತ್ತೆ ಮುಂದಿನ ಪ್ರಶ್ನೆ ಇತ್ತೀಚೆಗೆ ಸುದ್ದಿಯಲ್ಲಿರುವ ಗುಲಾಬಿ ಬಸ್ ಯಾವ ರಾಜ್ಯಕ್ಕೆ ಸಂಬಂಧಿಸಿದೆ ಅಂತ ಪ್ರಶ್ನೆ ಆಯ್ಕೆಗಳು ಮಹಾರಾಷ್ಟ್ರ ಗುಜರಾತ್ ರಾಜಸ್ಥಾನ್ ಕರ್ನಾಟಕ ಸರಿಯಾದ ಉತ್ತರ ಆಯ್ಕೆ ನಾಲ್ಕಾಗುತ್ತೆ ಸೊ ಇದೊಂದು ಪಿಂಕ್ ಬಸ್ ಅಥವಾ ಗುಲಾಬಿ ಬಸ್ ಏನಿದೆ ಇದು ಕರ್ನಾಟಕಕ್ಕೆ ಸಂಬಂಧಪಡುತ್ತೆ ಕರ್ನಾಟಕ ಸರ್ಕಾರ ಮತ್ತೆ ಈ ಒಂದು ಗುಲಾಬಿ ಬಸ್ಗಳನ್ನು ಸ್ಟಾರ್ಟ್ ಮಾಡೋಕೆ ಮಹಿಳೆಯರಿಗಾಗಿ ಸ್ಟಾರ್ಟ್ ಮಾಡೋಕೆ ಚಿಂತನೆಯನ್ನ ಮಾಡ್ತಾ ಇದೆ ಮೊದಲೇದಾಗಿ ಎರಡು ಸಾವಿರದ ಆರು ಹಾಗೂ ಏಳರಲ್ಲಿ ಬಿ ಎಂ ಟಿ ಸಿ ಎಂ ಟಿ ಸಿ ಏನು ಮಾಡಿತ್ತು ಈ ಗುಲಾಬಿ ಬಸ್ ಸ್ಟಾರ್ಟ್ ಮಾಡಿತ್ತು ಮಹಿಳೆಯರಿಗಾಗಿ ಇವಾಗ ಮತ್ತೆ ಮಹಿಳೆಯರಿಗಾಗಿ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಗುಲಾಬಿ ಬಸ್ ಪಿಂಕ್ ಬಸ್ ಸ್ಟಾರ್ಟ್ ಮಾಡೋಕೆ ಸರ್ಕಾರ ಚಿಂತನೆಯನ್ನ ಮಾಡ್ತಾ ಇದೆ ಸೊ ಇದು ಅಬ್ಸರ್ವ್ ಮಾಡಬೇಕಾಗಿರೋ ಪಾಯಿಂಟ್ ಏನು ಅಂದ್ರೆ ಈ ಬಸ್ಗಳು ಎಕ್ಸ್ಕ್ಲೂಸಿವ್ಲಿ ವುಮೆನ್ಸ್ಗೆ ಮಹಿಳೆಯರಿಗೆ ಮಾತ್ರ ಈ ಒಂದು ಬಸ್ ಗಳನ್ನ ಓಡಾಟಕ್ಕೆ ಅವರಿಗೆ ಓಡಾಟವನ್ನ ಮಾಡೋಕೆ ಬಳಸೋಕೆ ಇದನ್ನ ಬಿಡ್ತಾ ಇದ್ದಾರೆ ಸೊ ಅದ್ರ ಬಗ್ಗೆ ಕೇಳುವಂತ ಸಾಧ್ಯತೆ ಕೂಡ ಇರುತ್ತೆ ಹಾಗೆ ರೀಸೆಂಟ್ ಆಗಿ ಅಶ್ವಮೇಧ ಅನ್ನುವಂತಹ ಬಸ್ ಕೂಡ ಕರ್ನಾಟಕದ ಸಾರಿಗೆ ಇಲಾಖೆ ಸ್ಟಾರ್ಟ್ ಮಾಡಿತ್ತು ಅಶ್ವಮೇಧ ಸೊ ಇದು ಕೂಡ ತಾವು ಅಬ್ಸರ್ವ್ ಮಾಡಬೇಕು ಹಾಗೆ ನಮ್ಮ ಸಾರಿಗೆ ಇಲಾಖೆಯ ಒಂದು ಸ್ಕೀಮ್ ಯಾವುದು ಅಂದ್ರೆ ಶಕ್ತಿ ಸ್ಕೀಮ್ ಇಲ್ಲಿ ಏನು ಅಂತಂದ್ರೆ ಈ ಒಂದು ಯೋಜನೆಯ ಅಡಿಯಲ್ಲಿ ಶಕ್ತಿ ಯೋಜನೆ ಅಡಿಯಲ್ಲಿ ಮಹಿಳೆಯರು ಉಚಿತವಾಗಿ ನಮ್ಮ ಕರ್ನಾಟಕದ ಸಾರಿಗೆಯ ಬಸ್ಗಳಲ್ಲಿ ಪ್ರಯಾಣ ಮಾಡಬಹುದು ಇದಕ್ಕೆ ಶಕ್ತಿ ಯೋಜನೆ ಅಂತ ನಾವು ಕರಿತೀವಿ ಒನ್ ಆಫ್ ದ ಗ್ಯಾರಂಟಿ ಸ್ಕೀಮ್ ಆಫ್ ಕಾಂಗ್ರೆಸ್ ಗವರ್ನಮೆಂಟ್ ಇನ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಇನ್ನು ರೀಸೆಂಟ್ ಆಗಿ ಈ ಒಂದು ಶಕ್ತಿ ಸ್ಕೀಮ್ಗಾಗಿ ಸ್ಕಾಚ್ ಅವಾರ್ಡ್ ಅನ್ನ ಪಡ್ಕೊಳ್ಳುತ್ತೆ ಸ್ಕಾಚ್ ಅವಾರ್ಡ್ ಕೂಡ ಸಿಗುತ್ತೆ ಈ ಒಂದು ಶಕ್ತಿ ಯೋಜನೆಗೆ ಇಷ್ಟು ಪಾಯಿಂಟ್ಸ್ ಗಳನ್ನ ತಾವು ನೆನಪಿನಲ್ಲಿ ಇಟ್ಕೋಬೇಕಾಗುತ್ತೆ ಹಾಗೆ ಹಳೆಯ ಕರೆಂಟ್ ಅಫೇರ್ಸ್ ಅನ್ನ ಕೂಡ ಎವ್ರಿ ಡೇ ತಾವು ಜಾಯಿಂಟ್ ಟು ಲರ್ನ್ ಯೂಟ್ಯೂಬ್ ನಲ್ಲಿ ಅಪ್ಡೇಟ್ ಮಾಡ್ಕೊಂಡ್ಬಿಟ್ಟಿದ್ರೆ ಬಿಟ್ಟಿದ್ರೆ ತಮಗೆ ರಿವಿಸನ್ ಮಾಡಕ್ಕೆ ತುಂಬಾ ಈಸಿ ಆಗುತ್ತೆ ಸೊ ಇಲ್ಲಿ ಲಿಂಕ್ ಗಳನ್ನ ಯಾಕೆ ಹೇಳ್ತಾ ಇದೀವಿ ಅಶ್ವಮೇಧ ಸ್ಕಾಚ್ ಇವೆಲ್ಲವೂ ಕೂಡ ಎವ್ರಿ ಡೇ ಕರೆಂಟ್ ಅಫೇರ್ಸ್ ಅಲ್ಲಿ ಕವರ್ ಮಾಡಿದೀವಿ ಹಾಗಾಗಿ ಹಳೆಯ ಕರೆಂಟ್ ಅಫೇರ್ಸ್ ಅನ್ನ ಕೂಡ ತಾವು ಫಾಲೋ ಮಾಡಿ ಮಾಡಬೇಕಾಗತ್ತೆ ಮುಂದಿನ ಪ್ರಶ್ನೆ ಕಾನ್ಸ್ಟಿಟ್ಯೂಷನ್ ಕ್ಲಬ್ ಎಂಬುದು ಇತ್ತೀಚೆಗೆ ನ್ಯೂಸ್ ಅಲ್ಲಿ ಇದ್ದು ಅಂದ್ರೆ ಸುದ್ದಿಯಲ್ಲಿ ಇದ್ದು ಇದು ಏನು ಅಂತ ಪ್ರಶ್ನೆ ಕಾನ್ಸ್ಟಿಟ್ಯೂಷನಲ್ ಕ್ಲಬ್ ಅಂತ ಆಯ್ಕೆಗಳು ಶಾಸಕರ ಚಿಂತನಾ ಚಾವಡಿ ಮನರಂಜನಾ ಕ್ಲಬ್ ಸಂಸ್ಥೆಗಳ ಗುಂಪು ಮೇಲಿನ ಯಾವುದೂ ಅಲ್ಲ ಸರಿಯಾದ ಉತ್ತರ ಆಯ್ಕೆ ಎರಡಾಗುತ್ತೆ ಇದೊಂದು ಮನರಂಜನಾ ಕ್ಲಬ್ ಆಗುತ್ತೆ ಕಾನ್ಸ್ಟಿಟ್ಯೂಷನಲ್ ಕ್ಲಬ್ ಅಂದ್ರೆ ಮನರಂಜನಾ ಕ್ಲಬ್ ಅಂತ ಆಗುತ್ತೆ ಇದು ಮಾಜಿ ಶಾಸಕರು ಮತ್ತು ಶಾಸಕರ ಒಂದು ಮನರಂಜನಾ ಕ್ಲಬ್ ಆಗುತ್ತೆ ಹಾಗಾಗಿ ಕರ್ನಾಟಕದಲ್ಲಿ ಬಾಲಬ್ರೂಹಿ ಅನ್ನುವಂತಹ ಕಟ್ಟಡ ಏನಿದೆ ಈ ಕಟ್ಟಡವನ್ನ ಶಾಸಕರು ಮತ್ತು ಮಾಜಿ ಶಾಸಕರ ಒಂದು ಮನರಂಜನಾ ಕ್ಲಬ್ ಆಗಿ ಮಾಡೋಕೆ ಕರ್ನಾಟಕ ಸರ್ಕಾರ ಒಂದು ಸ್ಟಾರ್ಟ್ ಮಾಡಿದೆ ಒಂದು ಶಂಕುಸ್ಥಾಪನೆಯನ್ನ ಮಾಡಿ ಆ ಒಂದು ಕಟ್ಟಡವನ್ನು ಮರು ನಿರ್ಮಾಣ ಅಥವಾ ಮರು ವಿನ್ಯಾಸವನ್ನ ಮಾಡೋಕೆ ಒಂದು ಡಿಸೈಡ್ ಮಾಡಿರ್ತಾರೆ ಸೊ ಬಟ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ನಾವು ನೆನಪಿನಲ್ಲಿ ಇಟ್ಕೋಬೇಕಾಗಿದ್ದು ಕಾನ್ಸ್ಟಿಟ್ಯೂಷನಲ್ ಕ್ಲಬ್ ಅಂದ್ರೆ ಏನು ಅದೊಂದು ಮನರಂಜನಾ ಕ್ಲಬ್ ಆಗುತ್ತೆ ಶಾಸಕರು ಮತ್ತು ಮಾಜಿ ಶಾಸಕರಿಗೆ ಒಂದು ರೆಸ್ಟ್ ಮಾಡೋಕೆ ಅಥವಾ ಒಂದು ಎಂಜಾಯ್ಮೆಂಟ್ ಮಾಡೋಕೆ ಮನರಂಜನೆ ಮಾಡೋಕೆ ಒಂದು ಕ್ಲಬ್ ಅಂತ ಆಗುತ್ತೆ ಅಷ್ಟು ತಾವು ಗೊತ್ತಿರಬೇಕಾಗತ್ತೆ ಮುಂದಿನ ಪ್ರಶ್ನೆ ಇತ್ತೀಚೆಗೆ ಭಾರತ ಯಾವ ದೇಶದಲ್ಲಿ ಡಿಜಿಟಲ್ ಪಾವತಿ ಸೇವೆ ಆರಂಭ ಮಾಡಿತು ಅಥವಾ ಆರಂಭಿಸಿತು ಅಂತ ಪ್ರಶ್ನೆ ಆಯ್ಕೆಗಳು ಶ್ರೀಲಂಕಾ ಮಾರಿಷಸ್ ಶ್ರೀಲಂಕಾ ಮತ್ತು ಮಾರಿಷಸ್ ಮೇಲಿನ ಯಾವುದೂ ಅಲ್ಲ ಸರಿಯಾದ ಉತ್ತರ ಆಯ್ಕೆ ಮೂರಾಗುತ್ತೆ ಭಾರತ ಇತ್ತೀಚೆಗೆ ಶ್ರೀಲಂಕಾ ಮತ್ತು ಮಾರಿಷಸ್ನಲ್ಲಿ ಡಿಜಿಟಲ್ ಪಾವತಿ ಸೇವೆ ಯು ಪಿ ಐ ಸರ್ವಿಸ್ ಸ್ಟಾರ್ಟ್ ಮಾಡಿದೆ ಇದು ರೀಸೆಂಟ್ ಆಗಿ ಆಗಿರುವಂತಹ ಒಂದು ಬೆಳವಣಿಗೆ ಆಗುತ್ತೆ ಶ್ರೀಲಂಕಾ ಮತ್ತು ಮಾರಿಷಸ್ ನಲ್ಲಿ ಒಟ್ಟಾಗಿ ಒಂದು ವರ್ಚುವಲ್ ವೇದಿಕೆ ಮುಖಾಂತರ ನರೇಂದ್ರ ಮೋದಿ ಅವರು ಏನು ಮಾಡ್ತಾರೆ ಈ ಒಂದು ಡಿಜಿಟಲ್ ಪಾವತಿ ಸೇವೆಗೆ ಚಾಲನೆಯನ್ನು ನೀಡುತ್ತಾರೆ ಇದರ ಜೊತೆಗೆ ಮಾರಿಷಸ್ನಲ್ಲಿ ನಲ್ಲಿ ರೂಪೆ ಕಾರ್ಡ್ ಕೂಡ ಸ್ಟಾರ್ಟ್ ಮಾಡ್ತಾರೆ ರೂಪೆ ಕಾರ್ಡ್ ಕೇಳ್ತಾರೆ ಎಕ್ಸಾಮ್ನಲ್ಲಿ ನಲ್ಲಿ ರೂಪೆ ಕಾರ್ಡ್ ಇತ್ತೀಚೆಗೆ ಯಾವ ದೇಶದಲ್ಲಿ ಆರಂಭ ಆಯಿತು ಅಂತ ಕೇಳಿದ್ರೆ ಅದು ಮಾರಿಷಸ್ನಲ್ಲಿ ನಲ್ಲಿ ಆರಂಭ ಆಯಿತು ಸೊ ಶ್ರೀಲಂಕಾ ಮತ್ತು ಮಾರಿಷಸ್ನಲ್ಲಿ ನಲ್ಲಿ ಯು ಪಿ ಎ ಸ್ಟಾರ್ಟ್ ಆಗಿದೆ ಮಾರಿಷಸ್ ನಲ್ಲಿ ರೂಪೆ ಕಾರ್ಡ್ ಕೂಡ ಸ್ಟಾರ್ಟ್ ಆಗಿರುತ್ತೆ ಇನ್ನು ಮಾರಿಷಸ್ನ ರಾಜಧಾನಿ ಪೋರ್ಟ್ ಲೋವಿಸ್ ಇಲ್ಲಿನ ಪ್ರಧಾನಿ ಪ್ರವೀಂದ್ ಜುಗ್ನಾಥ್ ಇಲ್ಲಿನ ಕರೆನ್ಸಿ ಮಾರಿಷಿಯನ್ ರೂಪಾಯಿ ಮಾರಿಷಿಯನ್ ರುಪೀಸ್ ಇಲ್ಲಿನ ಕರೆನ್ಸಿ ಆಗುತ್ತೆ ಶ್ರೀಲಂಕಾದ ರಾಜಧಾನಿ ಕೊಲಂಬೋ ಶ್ರೀಲಂಕಾದ ಅಧ್ಯಕ್ಷರು ರನಿಲ್ ವಿಕ್ರಮ್ ಸಿಂಘೆ ಶ್ರೀಲಂಕಾದ ಕರೆನ್ಸಿ ಶ್ರೀಲಂಕಿಯನ್ ಶ್ರೀಲಂಕಾದ ರೂಪಾಯಿ ಶ್ರೀಲಂಕನ್ ರುಪಿ ಅನ್ನೋದು ಇಲ್ಲಿನ ಕರೆನ್ಸಿ ಆಗತ್ತೆ ಇವತ್ತಿನ ಒಂದು ವಾಕ್ಯದ ಪ್ರಚಲಿತ ಘಟನೆಗಳು ಮಲೇಷ್ಯಾ ಭಾರತದಲ್ಲಿ ಪ್ರವಾಸೋದ್ಯಮ ಪ್ರಚಾರಕ್ಕೆ ಚಾಲನೆಯನ್ನ ನೀಡಿದೆ ಮಲೇಷ್ಯಾಗೆ ಭೇಟಿ ನೀಡುವ ಪ್ರವಾಸಿಗರ ಸಂಖ್ಯೆಯಲ್ಲಿ ಭಾರತ ಐದನೇ ಸ್ಥಾನದಲ್ಲಿದೆ ಮಲೇಷ್ಯಾ ಏನು ಮಾಡಿದೆ ತನ್ನ ಟೂರಿಸಂ ಪಬ್ಲಿಸಿಟಿಗೆ ತನ್ನ ಒಂದು ಪ್ರವಾಸೋದ್ಯಮ ಪ್ರಚಾರಕ್ಕೆ ಭಾರತದಲ್ಲಿ ಒಂದು ಚಾಲನೆಯನ್ನ ಕೊಟ್ಟಿರುತ್ತೆ ಎರಡನೇ ಪಾಯಿಂಟ್ನ ನೋಡಿ ಅಮೆರಿಕಾದಲ್ಲಿ ಕೃತಕ ಬುದ್ಧಿಮತೆ ಆಧಾರಿತ ರೋಬೋ ಕರೆಗಳಿಗೆ ನಿಷೇಧವನ್ನ ಹೇರಲಾಗಿದೆ ಯಾಕೆ ನಿಷೇಧವನ್ನ ಹೇರಿದ್ದಾರೆ ಅಂತಂದ್ರೆ ಇತ್ತೀಚೆಗೆ ಅಮೆರಿಕದ ಅಧ್ಯಕ್ಷರಾದಂತಹ ಜೋ ಬೈಡೆನ್ ಅವರ ಒಂದು ವಾಯ್ಸ್ ಅನ್ನ ಕ್ರಿಯೇಟ್ ಮಾಡಿ ನನಗೆ ಹೋಟ್ ಹಾಕುವಂತಹ ಅವಶ್ಯಕತೆ ಇಲ್ಲ ಯಾರು ನನಗೆ ಓಟ್ ಹಾಕಬೇಡಿ ಎನ್ನುವಂತಹ ಒಂದು ಕಾಲ್ ರೆಕಾರ್ಡಿಂಗ್ ತರ ಸೊ ಕಾಲರ್ ಟ್ಯೂನ್ ತರ ಆ ಒಂದು ಆಡಿಯೋಅನ್ನ ಹರಿದು ಬಿಡಲಾಗಿತ್ತು ಆ ಕಾರಣಕ್ಕಾಗಿ ಒಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕೃತಕ ಬುದ್ಧಿ ಮತ್ತೆ ಆಧಾರಿತ ರೋಬೋ ಕರೆಗಳಿಗೆ ರೋಬೋ ಕಾಲ್ಸ್ ಗಳನ್ನ ನಿಷೇಧವನ್ನ ಮಾಡಿರ್ತಾರೆ ಇನ್ನು ಕೊರೋನಾ ಅವಧಿಯಲ್ಲಿ ಸಂಪರ್ಕ ರಹಿತ ಸೇವೆಯಾದ ಡಿಜಿಟಲ್ ಪಾಸ್ ವ್ಯವಸ್ಥೆ ಜಾರಿಗೆ ತಂದಿದ್ದ ಕಾರಣಕ್ಕಾಗಿ ಬಿಎಂಟಿ ಗೆ ಸ್ಕಾಚ್ ಅವಾರ್ಡ್ ಕೂಡ ಬಂದಿರುತ್ತೆ ಕೊರೋನಾ ಟೈಮ್ ನಲ್ಲಿ ಒಂದು ಸಂಪರ್ಕ ರಹಿತ ಸೇವೆ ಯಾವುದು ಡಿಜಿಟಲ್ ಪಾ ಪಾಸ್ ವ್ಯವಸ್ಥೆ ಡಿಜಿಟಲ್ ಪಾಸ್ ವ್ಯವಸ್ಥೆಯ ಯಾರು ಬಿ ಎಮ್ ಟಿ ಸಿ ಜಾರಿಗೆ ತಂದಿತ್ತು ಆ ಒಂದು ರೀಸನ್ಗೆ ಆ ಒಂದು ಪರ್ಪಸ್ಗೆ ಬಿ ಎಮ್ ಟಿ ಸಿ ಗೆ ಸ್ಕಾಚ್ ಅವಾರ್ಡ್ ಕೂಡ ಬಂದಿರುತ್ತೆ ಸೊ ಬೆಸ್ಟು ಇವತ್ತಿನ ಕ್ಲಾಸ್ನ ಡಿಸ್ಕಷನ್ ಆಗಿರುತ್ತೆ ಕ್ಲಾಸ್ ಆದರೆ ಒಂದು ಲೈಕ್ ಮಾಡಿ ಈ ನಾಲೆಡ್ಜನ್ನು ನಿಮ್ಮ ಫ್ರೆಂಡ್ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ ಹಾಗೆ ನೀವಿನ್ನು ಜಾಯಿಂಟ್ ಟು ಲರ್ನ್ ಯೂಟ್ಯೂಬನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಜಾಯಿಂಟ್ ಟು ಲರ್ನ ಟೆಲಿಗ್ರಾಮನ್ನು ಕೂಡ ತಾವು ಫಾಲೋ ಮಾಡ್ಬೋದು ಹಾಗೂ ಎರಡು ಸಾವಿರದ ಇಪ್ಪತ್ನಾಲ್ಕು ಹಾಗೂ ಎರಡು ಸಾವಿರದ ಇಪ್ಪತ್ತ್ ಮೂರರ ಪ್ರಚಲಿತ ಘಟನೆಗಳ ನೋಟ್ಸ್ ಮತ್ತು ಟೆಸ್ಟ್ ಎರಡು ವರ್ಷದ ಪ್ರಚಲಿತ ಘಟನೆಗಳ ನೋಟ್ಸ್ ಮತ್ತು ಟೆಸ್ಟ್ ಕನ್ನಡ ಮಾಧ್ಯಮ ಮತ್ತು ಇಂಗ್ಲಿಷ್ ಮಾಧ್ಯಮದಲ್ಲಿ ಜಾಯಿಂಟ್ ಟು ಲರ್ನ್ ಆ್ಯಪ್ ಮತ್ತು ಜಾಯಿಂಟ್ ಟು ಲರ್ನ್ ವೆಬ್ಸೈಟ್ನಲ್ಲಿ ಅವೈಲೇಬಲ್ ಇರುತ್ತೆ ಟೂ ಫಿಫ್ಟಿ ರುಪೀಸ್ನ ಕೋರ್ಸ್ ಆಗಿರುತ್ತೆ ಎರಡು ನೂರ ಐವತ್ತು ರೂಪಾಯಿಗಳ ಕೋರ್ಸ್ ಎರಡು ವರ್ಷಕ್ಕೆ ಎರಡು ನೂರ ಐವತ್ತು ರೂಪಾಯಿಗಳ ಒಂದು ಕೋರ್ಸ್ ಆಗಿರುತ್ತೆ ಈ ಕೋರ್ಸನ್ನು ತಾವು ತಾವು ಜಾಯಿಂಟ್ಲರ್ ಆ್ಯಪ್ ಮತ್ತು ಜಾಯಿಂಟ್ ಟುಲರ್ ವೆಬ್ಸೈಟ್ನಲ್ಲಿ ನೀವು ಪಡ್ಕೋಬಹುದು ಅಂತ ಹೇಳುತ್ತಾ ಮತ್ತೆ ಮುಂದಿನ ಸೆಷನ್ನಲ್ಲಿ ಮತ್ತೊಂದು ವಿಷಯದ ಕುರಿತು ಮಾತನಾಡೋಣ ಧನ್ಯವಾದಗಳು